ಸುಧಾರಣೆಯತ್ತ ಹರಿಹರದ ಸಾರ್ವಜನಿಕ ಆಸ್ಪತ್ರೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಯಶೋಧ ಮರಳಸಿದ್ದಪ್ಪ ಹೇಳಿಕೆ. ಹರಿಹರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯು ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನವನ್ನು ಹೊಂದಿದ್ದು, ರೋಗಿಗಳಿಗೆ ಚಿಕಿತ್ಸೆ ನೀಡುವಲ್ಲಿ ಇಲ್ಲಿನ ವೈದ್ಯರು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸ್ವಚ್ಛತೆಯಲ್ಲಿ ಹರಿಹರದ ಸಾರ್ವಜನಿಕ ಆಸ್ಪತ್ರೆ ಪ್ರಥಮ ಸ್ಥಾನದಲ್ಲಿದೆ ಹಾಗೂ ರೋಗಿಗಳಿಗೆ ಅನುಕೂಲಕರವಾಗುವಂತಹ ಅತ್ಯಾಧುನಿಕ ಯಂತ್ರೋಪಕರಣಗಳ ಸೌಲಭ್ಯ ಹೊಂದಿದ್ದು, ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಅನುಕೂಲಕರವಾಗುವಂತಹ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಸೌಲಭ್ಯಗಳನ್ನು ಜಿಲ್ಲೆಯ ಏಕೈಕ ಸುಸಜ್ಜಿತವಾದ ಸರ್ಕಾರಿ ಆಸ್ಪತ್ರೆ ಎಂಬ ಹೆಗ್ಗಳಿಕೆಯನ್ನು ಪಡೆದಿದೆ ಎಂದು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಯಶೋಧಮ್ಮ ಮರಳಸಿದ್ದಪ್ಪ ತಿಳಿಸಿದರು. ಅದಕ್ಕೆ ಸಂಬಂಧಪಟ್ಟ ಆರೋಗ್ಯ ಇಲಾಖೆಯಿಂದನೇ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತಾನೆ ನಾವು ಅದೇ ಅದಕ್ಕೋಸ್ಕರನೇ ಭೇಟಿ ಕೊಡ್ತಾ ಇದ್ದೀವಿ. ಸರಿ, ಇವತ್ತಿಗೆ ನಿಮ್ಮ ಭೇಟಿ ಮಾಡಿದ ಉದ್ದೇಶದಿಂದ ನಿಮಗೆ ಏನಾದರೂ ಇಲ್ಲಿ ಏನಾದರೂ ಲೋಪಗಳು ಏನೇನು ಕಂಡು ಬಂದವು? ನ್ಯೂನತೆಗಳು ಏನು ವಿಶೇಷ ಕಂಡು ಬಂದವು? ಈಗ 2 ವರ್ಷದಿಂದ ಭಾಳ ಅವಶ್ಯಕತೆ ಇರೋಂಥದ್ದು ಜನರಲ್ ಫಿಸಿಷಿಯನ್ ಒಂದು ಅವಶ್ಯಕತೆ ಇತ್ತು, ಅವರಿಲ್ಲ, ಅವರೇ ಡಾಕ್ಟರ್ ಇಲ್ಲ. ಆಮೇಲೆ ಸ್ವಚ್ಛತೆ ಬಗ್ಗೆ ಒಳಗಡೆ ಎಲ್ಲ ಸ್ವಚ್ಛತೆ ಇದೆ, ಪರವಾಗಿಲ್ಲ, ಆದರೆ ಹೊರಗಡೆ ಭಾಳ ಸ್ವಚ್ಛತೆ ಬಗ್ಗೆ ಇವರು ಅದ್ರ ಬಗ್ಗೆ ಭಾಳ ಗಂಭೀರವಾಗಿ ಗಮನ ಹರಿಸ್ಬೇಕು. ಆಮೇಲೆ ಬಂದ್ಬಿಟ್ಟು ಒಳಗಡೆ ಚಿಕ್ಕ ಪುಟ್ಟ ಲೈಟಿನ ಅವ್ಯವಸ್ಥೆ ಇದೆ, ಸರಿಯಾಗಿ ಲೈಟ್ ಇಲ್ಲ, ಫ್ಯಾನ್ ಇರೋ ಜಾಗಗಳಿಗೆ ಫ್ಯಾನ್ ಇಲ್ಲ, ಇನ್ನೂ ಚೇರ್ಗಳ ಅವಶ್ಯಕತೆ ಭಾಳ ಇದೆ. ನೋಡ್ರಿ, ಹೆಣ್ಮಕ್ಳು ಸುಮಾರು ಜನ ಇದ್ದಾರೆ, 100-200 ಜನ ಇದ್ದಾರೆ, ಚೇರ್ಗಳು 25-30 ಚೇರ್ ಇದಾವೆ, ಅವ್ರು ಇನ್ನೂ ಕೂರೋಂಥದ್ದು ವ್ಯವಸ್ಥೆ ಆಗ್ಬೇಕು. ಅದಾದಮೇಲೆ ಮತ್ತಿಂತ ಮೂಲಭೂತ ಸೌಲಭ್ಯ, ನೀರಿನ ಫಿಲ್ಟರ್ದು ಏನೋ ಚಿಕ್ಕ ಪುಟ್ಟ ಪ್ರಾಬ್ಲಮ್ಮು, ಈ ಬೇಸಿಗೆ ನೀರಿನ ಫಿಲ್ಟರ್ನ ಸರಿ ಮಾಡ್ಕೊಳಕ್ಕೆ ಸೂಚನೆ. ನಂತರ ಮಾತನಾಡಿದಂತಹ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸ್ವಾಮಿ, ಹರಿಹರದ ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಎಕ್ಸ್ರೇ ಸೌಲಭ್ಯವನ್ನು ಹೊಂದಿದ್ದು, ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಕಫ ತೆಗೆಯುವ ಯಂತ್ರೋಪಕರಣವನ್ನು ಹೊಂದಿರುವ ಆಸ್ಪತ್ರೆ ಎಂದು ಹೆಗ್ಗಳಿಕೆ ಪಡೆದಿದೆ. ಎಕ್ಸ್ರೇಗೆ ಸಂಬಂಧಿಸಿದಂತೆ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ದರವನ್ನು ಪಡೆಯುವಂತೆ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಯೊಂದಿಗೆ ಚರ್ಚಿಸಿ ಕ್ರಮ ತೆಗೆದುಕೊಳ್ಳುತ್ತೇವೆ. ಆಸ್ಪತ್ರೆಯ ಸ್ವಚ್ಛತೆ ವಿಚಾರದಲ್ಲಿ ಸಾರ್ವಜನಿಕರು ಸಹಕರಿಸುವುದು ಅತ್ಯಗತ್ಯವಾಗಿದೆ. ದೇಶಾದ್ಯಂತ ಕೊರೋನಾ ವೈರಸ್ ಶೀಘ್ರಗತಿಯಲ್ಲಿ ಹರಡುತ್ತಿದ್ದು, ಕೊರೋನಾ ಶಂಕಿತ ರೋಗಿಗಳನ್ನು ದಾಖಲು ಮಾಡಿಕೊಂಡು ಚಿಕಿತ್ಸೆ ನೀಡುವ ಮುಂಜಾಗ್ರತಾ ಕ್ರಮವನ್ನು ಆಸ್ಪತ್ರೆಯು ಸಿದ್ಧಪಡಿಸಿಕೊಂಡಿದೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಶಶಿನಾಯ್ಕ, ಕನ್ನಡ ಟಿವಿ, ಹರಿಹರ.